800 ವರ್ಷಗಳ ಇತಿಹಾಸವಿರುವ ಕಲ್ಯಾಣಿ ಉಳಿಸಲು ಮುಂದಾದ ಸಂಸದರ ತಂಡ. ಅದು ಸುಮಾರು 800 ವರ್ಷಗಳ ಇತಿಹಾಸವಿರುವ ಚೋಳರ ನಿರ್ಮಿತ ಕಲ್ಯಾಣಿ. ಇಡೀ ಗ್ರಾಮಕ್ಕೆ ನೀರಿನ ಮೂಲವಾಗಿದ್ದ ಕಲ್ಯಾಣಿ ಅದು. ಹಲವು ವರ್ಷಗಳಿಂದ ಗಿಡಗಂಟೆಗಳು ಬೆಳೆದು ಮುಚ್ಚುವ ಹಂತಕ್ಕೆ ಬಂದಿತ್ತು. ಇದೀಗ ಸಂಸದ ಮುನಿಸ್ವಾಮಿ ಅವರ ಪ್ರಯತ್ನದಿಂದ ಮತ್ತೆ ಕಲ್ಯಾಣಿಗೆ ಜೀವಕಳೆ ಬಂದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಗ್ರಾಮದಲ್ಲಿ 800 ವರ್ಷಗಳ ಹಿಂದೆ ಚೋಳರು ಕೋದಂಡಸ್ವಾಮಿ ದೇವಾಲಯ ಹಾಗೂ ಗ್ರಾಮಕ್ಕೆ ನೀರಿನ ಮೂಲವಾಗಲಿ ಎಂದು ಕಲ್ಯಾಣಿಯನ್ನ ನಿರ್ಮಾಣ ಮಾಡಿದ್ರು. ಕಳೆದ ವಾರ ಗ್ರಾಮದಲ್ಲಿ ನಡೆದ ಕೊರೋನಾ ವಾರಿಯರ್ಸ್ಗೆ ದಿನಸಿ ಪದಾರ್ಥಗಳ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಂಸದ ಮುನಿಸ್ವಾಮಿ ಅವರು ಗಿಡಗಂಟೆಗಳ ಬೆಳೆದು ಕೊಳಚೆ ಪ್ರದೇಶದಂತೆ ಇದ್ದ ಕಲ್ಯಾಣಿಯನ್ನ ನೋಡಿ ಕಲ್ಯಾಣಿಯನ್ನ ಪುನಶ್ಚೇತನಗೊಳಿಸಲು ಮುಂದಾದರು. ಅದರಂತೆ ಇಂದು ಕಲ್ಯಾಣಿ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದರು. ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಹಾಗೂ ಗ್ರಾಮದ ಯುವಕರೊಂದಿಗೆ ತಾವೇ ಕಲ್ಯಾಣಿಗೆ ಇಳಿದು ಸ್ವಚ್ಛಗೊಳಿಸಿದ್ರು. ಯಲ್ದೂರು ಗ್ರಾಮದಲ್ಲಿ 106 ವರ್ಷಗಳ ಪುರಾತನ ದೇವಸ್ಥಾನ ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಕಲ್ಯಾಣಿ ಏನಿದೆ, ಆ ಕಲ್ಯಾಣಿ ಈ ಥರ ಸುಮಾರು ವರ್ಷಗಳಿಂದ ನಮ್ಮ ಈ ಸುತ್ತಮುತ್ತಲ ಎಲ್ಲರೂ ಕಸದ ತೊಟ್ಟಿ ಥರ ಏನು ಮಾಡ್ಕೊಂಡಿದ್ರು, ಇದನ್ನ ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆ ಗಂಗಾ ನದಿಯಲ್ಲಿ ಏನು ವಾರಣಾಸಿ ಇರ್ಬೋದು, ಇಲ್ಲೆಲ್ಲ ಶವಗಳು ಯಾವ ರೀತಿ ತೇಲ್ ಬರ್ತಾ ಇದ್ದಂಥದನ್ನು ಅದನ್ನು ಶುದ್ಧೀಕರಣ ಮಾಡಿ ಜನ ಕುಡಿಯೋದಕ್ಕೆ ಯೋಗ್ಯ ಆದಂಥ ಇದು ಮಾಡಿರ್ತಾರೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಏನು ಈ ಕೋದಂಡರಾಮಸ್ವಾಮಿ ಕಲ್ಯಾಣಿ ಏನಿದೆ ಇದು, ಇದನ್ನು ನಾವು ಸ್ವಚ್ಛ ಭಾರತ್ ಅಡಿಯಲ್ಲಿ ಗ್ರಾಮದ ಅನೇಕ ಮುಖಂಡಗಳನ್ನು ಮತ್ತು ನಮ್ಮ ಪಕ್ಷದ ಮುಖಂಡಗಳನ್ನು ಎಲ್ಲರನ್ನು ಒಟ್ಟಿಗೆ ಇಟ್ಕೊಂಡು ಇವತ್ತು ಇದನ್ನು ಸ್ವಚ್ಛತೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀರಿ. ಇದನ್ನು ಯಶಸ್ವಿಯಾಗಿ ಇದು ಸಂಪೂರ್ಣ ಸ್ವಚ್ಛ ಆಗೋವರೆಗೂ ನಾವು ಇಲ್ಲೇ ನಮ್ಮ ಎಲ್ಲ ಮುಖಂಡಗಳು, ನಮ್ಮ ಎಲ್ಲ ಕಾರ್ಯಕರ್ತರು, ಸಂಘದ ಅನೇಕ ಮುಖಂಡಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಇದನ್ನು ಸ್ವಚ್ಛತೆ ಕಾರ್ಯಕ್ರಮವನ್ನು ಪೂರ್ಣಗೊಳಿಸ್ತೀರಿ. ಇವತ್ತು ಇದು ಯಾವ ಥರ ಇದೆ ಅಂತೇಳಿ ನೀವು ನೋಡಿದ್ದೀರಿ. ಇದನ್ನು ಸಂಪೂರ್ಣ ಸ್ವಚ್ಛತೆ ಆಗಿದ್ದಾದಮೇಲೆ ಯಾವ ಥರ ಇರುತ್ತೆ ಅಂತೇಳಿ ಇದನ್ನೆಲ್ಲ ನಮ್ಮ ಎಮ್ ಪಿ ಲಾಡಿಂದನೂ ಮತ್ತು CSR ಆಕ್ಟಿವಿಟೀಸಲ್ಲೂ ಒಂದಷ್ಟು ಫಂಡ್ ಹಾಕಿ ಇದನ್ನು ಸಂಪೂರ್ಣವಾಗಿ ಸುತ್ತು ವಾಕಿಂಗ್ ಟ್ರ್ಯಾಕ್ ಅದನ್ನೆಲ್ಲ ಮಾಡೋ ಯೋಜನೆಗಳನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೀರಿ. ಅದಕ್ಕೋಸ್ಕರ ಮೊದಲನೇದಾಗಿ ಇದನ್ನು ಸ್ವಚ್ಛತೆ ಮಾಡಿ ಅದಾದಮೇಲೆ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ನಾಗರಿಕರು, ಈ ಯಲ್ದೂರು ಪಂಚಾಯಿತಿ ಮತ್ತು ಸುತ್ತಮುತ್ತಲು ಗ್ರಾಮದ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಮನವಿ ಮಾಡ್ತೀವಿ. ಈ ಕಲ್ಯಾಣಿಗಳು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ತಾಲೂಕಲ್ಲಿ ಪುರಾತನವಾದಂಥ ಕಲ್ಯಾಣಿಗಳಿದ್ದಾವೆ, ಇದನ್ನೆಲ್ಲ ಒಂದೊಂದು ತಿಂಗಳಿಗೆ ಒಂದೊಂದು ಕಲ್ಯಾಣಿಗಳನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಕಡೆಯೂ ಒಳ್ಳೆ ರೀತಿಯಲ್ಲಿ ನಮ್ಮ ಎಲ್ಲ ಏನು ನಮಗೆ ಸ್ವಚ್ಛ ಭಾರತ್ ಅಂದಾಗ ನಮ್ಮ ನರೇಂದ್ರ ಮೋದಿಜಿಯವರೇ ನಮಗೆ ಪ್ರೇರಣೆ. ಹಿಂದೆ ಏನು ರಾಮರಾಜ್ಯ ಆಗಬೇಕು, ಗ್ರಾಮ ಸ್ವರಾಜ್ಯ ಆಗಬೇಕಂತೇಳಿ ಗಾಂಧೀಜಿಯವರು ಹೇಳ್ತಾ ಇದ್ದರು, ಆ ಕನಸನ್ನು ನನಸು ಮಾಡೋ ನಿಟ್ಟಿನಲ್ಲಿ ನರೇಂದ್ರ ಮೋದಿಜಿಯವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ನೆರವು, ಸನ್ಮಾನ್ಯ ಯಡಿಯೂರಪ್ಪ ಅವ್ರ ನೆರವು ತಗೊಂಡು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಲ್ಯಾಣಗಳನ್ನು ಜೀರ್ಣೋದ್ಧಾರ ಮಾಡೋಂಥ ಕೆಲಸ ನಾವು ಮಾಡ್ತೀವಿ.